ನಮಸ್ಕಾರ ಪ್ರತಿ ವರ್ಷ ನಡೆಯುವಂತ ಈ ಸಂಪೂರ್ಣ ಕರಕುಶಲ ಕಲಾ ಮೇಳಕ್ಕೆ ಈ ಸಂಭ್ರಮಕ್ಕೆ ನಾನು ತಪ್ಪದೇ ಬಂದೇ ಬರ್ತೀನಿ ವಿಶೇಷವಾಗಿ ಹಳ್ಳಿ ಗಾಡಿನ ಅಥವಾ ವಿಶೇಷವಾದ ಕರಕುಶಲ ಒಂದು ವೈಶಿಷ್ಟ್ಯತೆಯನ್ನು ನೀವು ಇಲ್ಲಿ ಕಾಣಬಹುದು ಬೇಸಿಕಲಿ ಚಿನ್ನ ಬಂಗಾರನ ಜಾಸ್ತಿ ಇಷ್ಟಪಡದೇ ಇರೋ ಹೆಣ್ಮಕ್ಕಳಿಗಂತೂ ಇದು ವರ್ಗ ಟೆರಕೋಟ ಜುವೆಲ್ರಿ ಇರಬಹುದು ಮಣಿಗಳಿಂದ ಹೆಣದ ಜುವೆಲ್ರಿ ಇರಬಹುದು ಇಲ್ಲಿ ಸಿಗುವಂತಹ ವೆರೈಟಿ ಬಹುಶಃ ನೀವು ದೇಶವಿಡೀ ಸುತ್ತಾಡಿದ್ರು ಸಿಗಲಾರದು ಭಾರತದ ಮೂಲೆ ಮೂಲೆಗಳಿಂದ ವಿಶಿಷ್ಟವಾದ ಆಯಾ ಜನಪದ ಸೊಗಡಿನ ಪ್ರದರ್ಶನವನ್ನು ನೀವಿಲ್ಲಿ ಕಾಣಬಹುದು ಇಲ್ಲಿ ತಗೊಂಡ ಜುವೆಲ್ರಿಗಳನ್ನೇ ನಾನು ನನ್ನ ಸೀರಿಯಲ್ಗಳಿಗಿರಬಹುದು ಅಥವಾ ಫಂಕ್ಷನ್ಗಳಿಗಿರಬಹುದು ಹಾಕೊಂಡೇ ಹಾಕುತ್ತೀನಿ ಮತ್ತೊಂದು ಗಮನ ಸೆಳೆಯುವಂತ ಐಟಂ ಗಳಪ್ಪ ಅಂತಂದ್ರೆ ಈ ದೇವರ ವಿಗ್ರಹಗಳು ಗಣೇಶ ಇರಬಹುದು ಬೇರೆ ಬೇರೆ ದೇವತೆಗಳ ವಿಗ್ರಹಗಳು ಇದಾವೆ ನಮ್ಮ ದೇವರ ಕೋಣೆ ಬಾಗಿಲು ಇರಬಹುದು ಅಥವಾ ನಮ್ಮ ಒಂದು ಮನೆಯ ಬಾಗಿಲು ಇರಬಹುದು ಅಥವಾ ದೇವಸ್ಥಾನದ ಗೋಡೆ ಬಾಗಿಲು ಅವುಗಳನ್ನೆಲ್ಲ ಅಲಂಕಾರ ಮಾಡುವಂತ ನೀಮ್ ಟ್ರೀಲ್ ತಯಾರಿಸಿರುವಂತ ಈ ವಿಗ್ರಹಗಳು ತುಂಬಾನೇ ಆಕರ್ಷಣೀಯವಾಗಿದೆ ಯಾಕಂದ್ರೆ ಆಯಿಲ್ ಪೇಂಟ್ ಅಲ್ಲಿ ತಯಾರಿಸಿರೋದು ವಾಷೆಬಲ್ ಇರೋದು नानीव बेंगोली सीरे कलेक्शन हत्रि वेरैटी वेरैटी बेंगोली सीरे ट्रेडिशनल टू बेंगोली डिसन हैंड वर्क प्यूर् काटन रसाई सिल्क नानीव इंत सीरे ಸಾಮಾನ್ಯವಾಗಿ ಮನೆ ಇಂಟೀರಿಯರ್ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಅಂದ್ರೆ ಗೃಹಿಣಿಯರ್ ಅಲ್ವಾ ಗೃಹಿಣಿಯರಿಗೆ ಇಲ್ಲಿ ಬೆಸ್ಟ್ ಒಂದು ಸೆಲೆಕ್ಷನ್ಸ್ ಅಂತಾನೆ ಹೇಳಬಹುದು ಯಾಕಂದ್ರೆ ಇಂಟೀರಿಯರ್ ಅಂತಂದಾಗ ಅಲ್ಲಿ ಫರ್ನಿಚರ್ ಕೂಡ ಬಂದೇ ಬರುತ್ತೆ ಫರ್ನಿಚರ್ ಯಾವ ರೀತಿ ಇರಬೇಕು ನನ್ನ ಮನೆಗೆ ಯಾವ ರೀತಿ ಸೂಟ್ ಆಗುತ್ತೆ ಅನ್ನುವಂತ ಥಿಂಕ್ ಮಾಡಬೇಕಾದ್ರೆ ಇಲ್ಲಿ ತುಂಬಾನೇ ಸೆಲೆಕ್ಷನ್ ಗೆ ಚಾಯ್ಸ್ ಇದೆ ಅಂತ ಹೇಳಬಹುದು ನೀವು ನೋಡಿದ್ರೆ ಅಲಂಕಾರಿಕ ವಸ್ತುಗಳನ್ನು ನೋಡಿದ್ರೆ ಈಗ ವಾಲ್ ಹ್ಯಾಂಗಿಂಗ್ ಇರಬಹುದು ಅಥವಾ ಪರ್ಸ್ ನೋಡಿದ್ರಿ ಬಟ್ಟೆ ನೋಡಿದ್ರಿ ಎಲ್ಲವನ್ನ ನೋಡಿದ್ರಿ ಇಲ್ಲಿ ಅದರ ಜೊತೆಗೆ ಫರ್ನಿಚರ್ ಕೂಡ ತುಂಬಾನೇ ಆಕರ್ಷಣೀಯವಾಗಿ ಎಲ್ಲರ ಗಮನ ಸೆಳೆತಾ ಇದೆ ನನ್ನ ಹೆಸರು ಆಶಾ ನಾನೊಬ್ಬಳು ಆರ್ಕಿಟೆಕ್ಟ್ ಇಂತ ಚಿತ್ರಕಲಾ ಪರಿಷತ್ತಿನಲ್ಲಿ ಯಾಕೆ ಬರ್ತೀನಿ ಅಂತಂದ್ರೆ ಮಾಲ್ ಗಳಿಗೆ ಹೋಗ್ರೆ ನಮಗೆ ಬರಿ ವೆಸ್ಟರ್ನ್ ಕಲ್ಚರ್ ಅಲ್ಲಿ ಡ್ರೆಸ್ಸಸ್ ಬರಿ ಅಲ್ಲಿ ಸ್ಟೈಲ್ ನ ನೋಡ್ಲಿಕ್ಕೆ ಸಿಗುತ್ತೆ ಇಂತ ಕಡೆ ಬಂದಾಗ ನಮಗೆ ನಮ್ಮ ರಾಜ್ಯದ್ದು ನಮ್ಮ ಭಾರತ ದೇಶದ್ದು ಏನೇನು ಕಲಾಕುಶಲಗಳಿದೆ ಅಂತವೆಲ್ಲ ನೋಡ್ಲಿಕ್ಕೆ ನಮಗೆ ಸಿಗುತ್ತೆ ಹಾಗೆ ಎಂತ ಎಲ್ಲಾ ರಾಜ್ಯಗಳಲ್ಲೂ ವಿಭಿನ್ನವಾದ ಒಂದು ಅವರದೇ ಆದಂತ ಒಂದು ವೈಶಿಷ್ಟ್ಯದ ಕಲೆಗಳಿರುತ್ತೆ ಅದನ್ನೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ ಅವರಿಗೂ ನಾವು ಒಂದು ಪ್ರೋತ್ಸಾಹ ಕೊಡಬಹುದು ಟ್ರೈಬಲ್ ಆರ್ಟ್ ಅಂತಲ್ಲ ಮಾಡ್ತಾರೆ ಇಲ್ಲೆಲ್ಲ ಅದು ತುಂಬಾ ಬರುತ್ತೆ ಒಂದು ಸೆಟ್ ಇರಬಹುದು ನೆಕ್ಲೇಸ್ ಇರಬಹುದು ಕಿವಿದು ಇಯರಿಂಗ್ಸ್ ಇರಬಹುದು ಅವೆಲ್ಲ ತುಂಬಾ ಮೈನ್ಯೂಟ್ ವರ್ಕ್ ಅಲ್ಲಿ ಮಾಡಿದ್ರುವೆ ಕಮ್ಮಿ ರೇಟ್ ಅಲ್ಲಿ ತುಂಬಾ ಚೆನ್ನಾಗಿರೋದು ಅತ್ರದೆಲ್ಲ ಸಿಗುತ್ತೆ ಸೋ ಹೆಣ್ಮಕ್ಕಳಿಗೆ ಡೆಫಿನೆಟ್ಲಿ ಅಲಂಕಾರಕೃತ ವಸ್ತುಗಳು ಅಂತಂದ್ರೆ ಅಟ್ರಾಕ್ಟ್ ಆಗೇ ಆಗುತ್ತೆ
ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಅರವಿಂದ್ ಅಂತ ಪೇಂಟಿಂಗ್ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ಗಣೇಶ್ ದೊಡ್ಡಮನಿ ಅವರ ಪೇಂಟಿಂಗ್ಸ್ ಮೇನ್ಲಿ ಅಬೌಟ್ ಬುದ್ಧ ಮತ್ತೆ ಹಂಪಿ ಬಗ್ಗೆ ಪೇಂಟಿಂಗ್ಸ್ ಮಾಡಿದ್ದಾರೆ ಕೃಷ್ಣ ಎಲ್ಲರಿಗೂ ಇಷ್ಟವಾದ ದೇವರು ನನಗೆ ತುಂಬಾನೇ ಇಷ್ಟ ಅನ್ಸಿಕೆ ಪ್ರಕಾರ ಕಲೆ ಅನ್ನೋದು ಒಬ್ಬರಿಗೆ ನೋಡುವವರಿಗೆ ಸಂತೋಷ ಮತ್ತೆ ಸೌಂದರ್ಯ ನೀಡಬೇಕು ಅಂತ ಚಿತ್ರಕಲಾ ಪರಿಷತ್ನ ಈ ಒಂದು ಎಕ್ಸಿಬಿಷನ್ ತುಂಬಾನೇ ಡಿಫರೆಂಟ್ ಆಗಿದೆ ಅಂತ ನಿಮಗೆ ಅನ್ಸಿರಬೇಕಲ್ವಾ ಸಾಮಾನ್ಯವಾಗಿ ಚಿತ್ರಕಲಾ ಪರಿಷತ್ನಲ್ಲಿ ಈ ಒಂದು ಎಕ್ಸಿಬಿಷನ್ ಇರುತ್ತಲ್ಲ ಸಾಮಾನ್ಯವಾಗಿ ಡಿಫರೆಂಟ್ ಆಗಿದೆ ಇರುತ್ತೆ ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ವೆರೈಟಿ ವೆರೈಟಿ ಭಿನ್ನ ಭಿನ್ನ ಕಲೆಗಳ ಪ್ರದರ್ಶನ ಇಲ್ಲಿ ನಡೆಯುತ್ತೆ ಅದಕ್ಕೊಂದು ಒಳ್ಳೆ ವೇದಿಕೆ ಅಂದ್ರೆ ಚಿತ್ರಕಲಾ ಪರಿಷತ್ ಅಂತಾನೆ ಹೇಳಬಹುದು ಕಲೆಗೆ ಯಾವತ್ತು ಬೆಲೆ ಕಟ್ಟೋಕೆ ಸಾಧ್ಯನೇ ಇಲ್ಲ ಆದ್ರೆ ಅದಕ್ಕೆ ಬೆಲೆ ಕಟ್ಟೋದು ಅಂತಂದ್ರೆ ನಾವು ಖರೀದಿ ಮಾಡುವ ಮೂಲಕ ಅಥವಾ ನೋಡುವ ಮೂಲಕ ಕಂಟುಂಬಿಸಿಕೊಳ್ಳಬಹುದು ಅಷ್ಟೇ ಹಾಗೇನೇ ಬೆಂಗಳೂರಿಗರು ಕೂಡ ಎಲ್ಲರೂ ಬಂದು ಇಲ್ಲಿ ಏನೇ ಎಕ್ಸಿಬಿಷನ್ ಆಗಿರಲಿ ಬಂದು ನೋಡ್ತಾರೆ ಖರೀದಿ ಮಾಡ್ತಾರೆ ಕಂಟುಂಬಿಸಿಕೊಳ್ಳುತ್ತಾರೆ ಅದು ಅವರ ಭಾಗ್ಯ ಅಂತಾನೆ ಹೇಳಬಹುದು ಈ ಒಂದು ಎಕ್ಸಿಬಿಷನ್ ತುಂಬಾನೇ ಡಿಫರೆಂಟ್ ಆಗಿದೆ ಅಂತಾನೆ ಹೇಳ್ತೀನಿ ಯಾಕಂದ್ರೆ ನೀವು ಬಂದು ಒಂದ್ಸರಿ ಭೇಟಿ ಕೊಟ್ಟರೆ ಮಾತ್ರ ಗೊತ್ತಾಗುತ್ತೆ ಇದು ಇವತ್ತಿನ ಸುವಾಸನೆ ವಿಶೇಷ ನೇರಾದಿಟ್ಟ ನಿರಂದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್